ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಒಟ್ಟಾಗಿ ಅಭಿನಯಿಸಿ ಸೂಪರ್ ಹಿಟ್ ಆದ ಅನೇಕ ಜೋಡಿಗಳು ನಿಜ ಜೀವನದಲ್ಲಿಯೂ ಒಂದಾದ ಸಾಕಷ್ಟು ಉದಾಹರಣೆಗಳಿವೆ ಇನ್ನು ಸದ್ಯ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿರುವ ಧಾರಾವಾಹಿಗಳಲ್ಲಿ ಒಂದಾಗಿರುವ ಗೀತಾ ಧಾರಾವಾಹಿಯ ಗೀತಾ ಹಾಗೂ ವಿಜಯ್ ಜೋಡಿ ನಿಜ ಜೀವನದಲ್ಲಿಯೂ ಒಂದಾಗ್ತಾರಾ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಇನ್ನು ಈ ಬಗ್ಗೆ ಗೀತಾ ಅಂದರೆ ಭವ್ಯ ಗೌಡ ಹೇಳಿದ್ದೇನು ಅದನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಜೋಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಎಲ್ಲೆಡೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮೊದಲಿನಿಂದಲೂ ಗೀತಾ ಹಾಗೂ ವಿಜಯ್ ಜೋಡಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆದಿತ್ತು ಇನ್ನು ಕಳೆದ ತಿಂಗಳು ನಡೆದ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿಯೂ ಕೂಡ ಈ ಜೋಡಿ ಸಹ ಭಾಗಿಯಾಗಿತ್ತು ಅಲ್ಲಿಯೂ ಕೂಡ ಇವರಿಬ್ಬರ ನಡುವಿನ ಅನ್ಯೋನ್ಯತೆ ಸದ್ದು ಮಾಡಿತ್ತು ಇದೆಲ್ಲವನ್ನು ನೋಡಿದ ಪ್ರೇಕ್ಷಕರ ಮನದಲ್ಲಿ ಈ ಜೋಡಿ ನಿಜ ಜೀವನದಲ್ಲಿಯೂ ಮದುವೆ ಆಗಲಿದ್ದಾರಾ ಎಂಬ ಮಾತು ಕೂಡ ಕೇಳಿಬಂದಿತ್ತು ಆದರೆ ಇದೀಗ ಮದುವೆ ಬಗ್ಗೆ ಖುದ್ ಗೀತಾ ಅವರೇ ಮಾತನಾಡಿದ್ದು ಎಲ್ಲದಕ್ಕೂ ಕೂಡ ಉತ್ತರ ನೀಡಿದ್ದಾರೆ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಕಿರುತೆರೆ ಕಲಾವಿದರ ಸಂಭ್ರಮದ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮ ನಡೆಯಲಿದೆ ಕಿರುತೆರೆ ಕಲಾವಿದರಿಗೆ ಪ್ರಶಸ್ತಿ ನೀಡುವ ಕಾರ್ಯಕ್ರಮಕ್ಕೆ ಅದಾಗಲೇ ಸಕಲ ವ್ಯವಸ್ಥೆ ನಡೆಯುತ್ತಿದ್ದು ಇತ್ತ ಪ್ರತಿಯೊಂದು ಧಾರಾವಾಹಿ ಕುಟುಂಬವನ್ನು ಸಹ ಸಂದರ್ಶನ ಮಾಡಲಾಗುತ್ತಿದೆ ಆ ಸಮಯದಲ್ಲಿ ಮದುವೆ ಬಗ್ಗೆ ಮಾತನಾಡಿರುವ ಗೀತಾ ನಾಚಿ ನೀರಾದರೆನ್ನಬಹುದು ಹೌದು ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮದ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದ ಗೀತಾ ತಂಡ ತಮ್ಮ ಧಾರಾವಾಹಿಯ ಕುರಿತು ಮಾತನಾಡುವಾಗ ಗೀತಾ ಎಲ್ಲರ ಪರಿಚಯ ಮಾಡಿದರು ಪಿ ವಿ ಶ್ರೀನಿವಾಸ್ ಇವರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಇವರ ಜೊತೆ ಅಭಿನಯಿಸುವ ಅವಕಾಶ ಬಂದದ್ದು ನಿಜಕ್ಕೂ ಪುಣ್ಯ ಧಾರಾವಾಹಿಯಲ್ಲಿ ಮಾತ್ರ ತಂದೆಯಲ್ಲ ನಿಜ ಜೀವನದಲ್ಲಿಯೂ ಮಗಳೇ ಮಗಳೇ ಅಂತಾನೆ ಅವರು ನನ್ನನ್ನು ಕರೆಯೋದು ಅಷ್ಟೇ ಪ್ರೀತಿ ನೀಡ್ತಾರೆ ಅಂದರು ಇನ್ನು ವಿಜಯ್ ಬಗ್ಗೆ ಮಾತನಾಡುವ ಮುಖ ಕೆಂಪಾಗಿಸಿಕೊಂಡು ಗೀತಾ ಧಾರಾವಾಹಿಯಲ್ಲಿ ವಿಜಯ್ ನಿಜ ಜೀವನದಲ್ಲಿ ಧನುಷ್ ಗೌಡ ಬಹಳ ಸಪೋರ್ಟಿವ್ ಆಗಿರ್ತಾರೆ ಮೊದಲೆಲ್ಲ ಕಿರಿಕಿರಿ ಆಗಿತ್ತು ಈಗೀಗ ಇಬ್ಬರ ನಡುವೆ ಇದೆ ಎಂದರು ಇತ್ತ ಧಾರಾವಾಹಿ ತಂಡದ ಮತ್ತೊಬ್ಬ ಕಲಾವಿದರು ಮಾತನಾಡಿ ಈಗೀಗ ಪ್ರೀತಿ ಮೂಡಿದೆ ಎಂದರು ತಕ್ಷಣ ಪ್ರತಿಕ್ರಿಯೆ ನೀಡಿದ ಧನುಷ್ ಆನ್ ಸ್ಕ್ರೀನ್ ನಲ್ಲಿ ಅಂತ ಹೇಳಿ ಸರ್ ಅಂದರು ಇತ್ತ ಸಂದರ್ಶನ ಮಾಡುತ್ತಿದ್ದ ನಿರೂಪಕಿ ನಿಜ ಜೀವನದಲ್ಲಿಯೂ ಮದುವೆ ಆಗ್ತೀರಾ ಎಂದು ಪ್ರಶ್ನೆ ಕೇಳಲಾಗಿ ಇಲ್ಲ ಇಲ್ಲ ನಿಜ ಜೀವನದಲ್ಲಿ ಸ್ನೇಹಿತರಷ್ಟೇ ಎಂದು ಹೇಳಿದರು ಸದ್ಯ ತಮ್ಮಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರ ಎಂದಿರುವ ಜೋಡಿ ನಿಜಕ್ಕೂ ಸ್ನೇಹಿತರು ಮಾತ್ರವೋ ಅಥವಾ ಇದೇ ರೀತಿ ಸ್ನೇಹಿತರು ಎನ್ನುತ್ತಿದ್ದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಚಂದು ಕವಿತಾ ಜೋಡಿಯಂತೆ ಮುಂದೊಂದು ದಿನ ದಾಂಪತ್ಯ ಜೀವನಕ್ಕೆ ಕಾಲಿಡುವರು ಎಂದು ಕಾದು ನೋಡಬೇಕಷ್ಟೇ